ನ್ಯೂಸ್ಗೆ ಸ್ವಾಗತ. ರಾಜ್ಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಾಗಿ ಎಬಿವಿಪಿ ವತಿಯಿಂದ ವಿದ್ಯಾರ್ಥಿಗಳಿಂದ ಹೋರಾಟ ಮಾಡಿದ್ದಾರೆ. ಶಾಂತೇಶ್ವರ ಮಹಾವಿದ್ಯಾಲಯದಿಂದ ಸರ್ಕಾರಿ ಬಸ್ ನಿಲ್ದಾಣದವರೆಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಗಮಿಸಿ ಇಂಡಿ ಘಟಕದ ಕೆಎಸ್ಆರ್ಟಿಸಿ ಮ್ಯಾನೇಜರ್ ಗಜಾಕೋಶ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂಡಿ ಶಾಖೆಯ ವತಿಯಿಂದ ರಾಜ್ಯದಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ವಿರೋಧಿ ಕ್ರಮವನ್ನು ಜಾರಿಗೆ ಬಳಸಿದ್ದಾರೆ. ಆ ಜಾರಿಗೆ ವಿರುದ್ಧ ಇವತ್ತು ಹೋರಾಡಿದ್ದೀವಿ. ಏನು ಜಾರಿಗೆಪ್ಪ ಅಂತಂದರೆ 2018 ಮತ್ತು 19 ಸಾಲಿನ ಸಿದ್ದರಾಮಯ್ಯನವರ ವಾರ್ಷಿಕ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಫ್ರೀ ಬಸ್ ಪಾಸ್, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡ್ತೀನಿ ಅಂತ ಹೇಳಿದರು. ಈಗ ಆ ಒಂದು ಸರ್ಕಾರ ಬಿದ್ದಿದೆ, ಈಗ ಮೈತ್ರಿ ಸರ್ಕಾರ ಇದೆ. ಆ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳು ಬರೀ SC ST ವಿದ್ಯಾರ್ಥಿಗಳಿಗಷ್ಟೇ ನಾವು ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಇವರು, ಈ ರಾಜಕೀಯ ವ್ಯಕ್ತಿಗಳು ವಿದ್ಯಾರ್ಥಿಗಳ ನಡುವೆ ಜಾತಿ ರಾಜಕಾರಣ ಮಾಡಿ ಜಾತಿಯನ್ನು ನಡುವೆ ತಂದಿಟ್ಟು ವಿದ್ಯಾರ್ಥಿಗಳ ನಡುವೆ ಕಲಾಪವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಈಗ ಸಿದ್ದರಾಮಯ್ಯನವರು ಹೆಂಗೂ ಅನುದಾನವನ್ನು ಕೊಟ್ಟಿದ್ದಾರೆ, ಆ ಅನುದಾನವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಇವರು ಆಗ್ತಾ ಇಲ್ಲ. ಇನ್ನು ರಾಜ್ಯವನ್ನು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ? ಇಡೀ ಅವ್ರು 5 ವರ್ಷದೊಳಗಡೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅದು ಎಂಡಿಂಗ್ ಬಂದಂಗೆ ಅವರು ಒಂದು ಬಸ್ ಪಾಸ್ ವ್ಯವಸ್ಥೆಯನ್ನು, ಫ್ರೀ ವ್ಯವಸ್ಥೆನೇ ಮಾಡಿದ್ರು. ಆ ವ್ಯವಸ್ಥೆಯನ್ನೇ ಅವರು ಸರಿಯಾಗಿ ಆ ವ್ಯವಸ್ಥೆಯನ್ನು ಇನ್ನೂರಿಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಇಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದೊಳಗಡೆ. ಮತ್ತು ಅವರು ಪ್ರತಿ ಮಾತಿಗೆ ಒಂದು ಸಲ ಹೇಳ್ತಾರೆ, ನಾನು ಬಡ ರೈತನ ಮಗ, ರೈತರ ಕುಟುಂಬ, ರೈತಾಪಿ ವರ್ಗ ಅಂತ ಹೇಳ್ತಾರೆ. ಸ್ವಾಮಿ ಕುಮಾರಣ್ಣವರೇ, ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಬಡ ರೈತರ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಹೊರತು ಯಾವುದೋ IT BT ಕಂಪ್ನಿಯ ಮಕ್ಕಳು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ಬಡ ರೈತ ವರ್ಗದ ಮಕ್ಕಳಿದ್ದಾರೆ. ಅದರ ಸಲುವಾಗಿ ನಿಮಗೆ ಸುಮಾರು ಒಂದು ವಾರದಿಂದ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಮನವಿ ಕೊಡ್ತಾ ಇದೆ. 2nd ಹಂತದಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. 3nd ಹಂತಕ್ಕೆ ಹೋಗೋದಕ್ಕೆ ಬಿಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಆ ಕಾರಣಕ್ಕಾಗಿ ಈ ಒಂದು ವಿದ್ಯಾರ್ಥಿಗಳ ಒಂದು ವ್ಯವಸ್ಥೆಯನ್ನು, ಫ್ರೀ ಬಸ್ ಪಾಸ್ ವ್ಯವಸ್ಥೆಯನ್ನು ದಯವಿಟ್ಟು ಎಲ್ಲವನ್ನು ಸರಿಯಾಗಿ ಮಾಡಿ. ಅದೇ ರೀತಿ ರಾಜ್ಯದಲ್ಲಿ ಸುಮಾರು 22 ಲಕ್ಷಕ್ಕೂ ಹೆಚ್ಚು ಜನ ಈ ಬಸ್ ಪಾಸ್ ವ್ಯವಸ್ಥೆಯಲ್ಲಿ ಇದ್ದಾರೆ, ಬಸ್ ಪಾಸ್ ವ್ಯವಸ್ಥೆಗೆ ಅರ್ಜಿಯನ್ನು ಕೊಡ್ತಿದ್ದಾರೆ. ಇಂಥ ಒಂದು ವ್ಯವಸ್ಥೆನ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಕೇಳ್ಕೊತಾ ಈ ಒಂದು ಸ್ಟ್ರೈಕನ್ನು ಮಾಡಿದ್ದೀವಿ. ಸುಮಾರು ನಮ್ಮ ಇಂಡಿನಗರದೊಳಗಡೆ ಸುಮಾರು 3,000 ವಿದ್ಯಾರ್ಥಿಗಳು ಇವತ್ತಿನ ದಿನ ಸ್ಟ್ರೈಕಲ್ಲಿದ್ದರು. ಸ್ಟ್ರೈಕನ್ನು ಸುಮ್ಮನೆ ತಮ್ಮ ಕ್ಲಾಸನ್ನು ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ರೋಡಿಗೆ ಹೋದ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ರೋಡಿಗೆ ಇಳಿಸ್ಲಿಕ್ಕೆ ಹೋಗಬೇಡಿ ಅಂತ ಕೇಳ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ.